ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಘಟಕ ಎರಡು ಯಾವುದು ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ ಕರಿತೀವಿ ಎಲೆಕ್ಷನ್ ಆ್ಯಂಡ್ ಫಾರಿಟಿ ಸಿಸ್ಟಮ್ ಇನ್ ಇಂಡಿಯಾ ಎಂಬ ಘಟಕದಲ್ಲಿ ಮಾಡ್ತಾ ಇದ್ವಿ ಚುನಾವಣೆಯ ಒಂದು ಅರ್ಥ ಚುನಾವಣೆಯ ಒಂದು ಅದರ ಬಗ್ಗೆ ಇರ್ತಕ್ಕಂಥ ಒಂದು ಪರಿಕಲ್ಪನೆಗಳು ಅದನ್ನು ಕೂಡ ಅಭ್ಯಾಸವನ್ನು ಮಾಡಿದ್ವಿ ಅದಾದ ನಂತರ ಚುನಾವಣೆ ಬಗ್ಗೆ ಇರ್ತಕ್ಕಂಥ ಒಂದು ಮಹತ್ವ ಚುನಾವಣೆ ಯಾವ ರೀತಿ ತನ್ನ ಪ್ರಾಮುಖ್ಯತೆಯನ್ನು ಹೊಂದೈತೆ ಅನ್ನೋದನ್ನು ಕೂಡ ನಾವು ಕಳೆದ ಅವಧಿಯಲ್ಲಿ ಚರ್ಚಿಸ್ತಾ ಬಂದ್ವಿ ಅದೇ ರೀತಿಯಾಗಿ ಚುನಾವಣೆಯಲ್ಲಿ ಬರ್ತಕ್ಕಂತಹ ವಿಧಗಳು ಟೈಪ್ಸ್ ಆಫ್ ಎಲೆಕ್ಷನ್ಸ್ ಅಂತ ಕರಿತೀವಿ ನಾವು ಆದರೆ ಚುನಾವಣೆ ವಿಧಗಳಂತಂದು ಕಳೆದ ಒಂದು ಅವಧಿಯಲ್ಲಿ ನಾವು ಏನು ಹೇಳಿದ್ವಿ ಅಲ್ಲ ನೀವು ಕನ್ಫ್ಯೂಸ್ ಆಗಬೇಡಿ ಯಾವುದು ಚುನಾವಣೆಯ ಬಗೆಗಳು ಬೇರೆ ಅಂದ್ರ ಪರಿಕಲ್ಪನೆಗಳು ಬೇರೆ ವಿಧಗಳು ಬೇರೆ ಪರಿಕಲ್ಪನೆಗಳು ಅಂದ್ರೆ ಯಾವ್ಯಾವು ಮಹಾ ಚುನಾವಣೆ ಜನರಲ್ ಎಲೆಕ್ಷನ್ ಅಂತ ಕರಿತೀವಿ ಎರಡನೇದಾಗಿ ಬರ್ತಕ್ಕಂಥದ್ದು ಉಪ ಚುನಾವಣೆ ಅಂದ್ರೆ ಬೈ ಎಲೆಕ್ಷನ್ ಅಂತ ಕರಿತೀವಿ ಮೂರನೇದು ಮರು ಚುನಾವಣೆ ರಿ ಎಲೆಕ್ಷನ್ ಅಂತ ಕರಿತೀವಿ ನಾಲ್ಕನೇದಾಗಿ ಬರ್ತಕ್ಕಂಥದ್ದು ಮಧ್ಯಂತರ ಚುನಾವಣೆ ಮಿಡ್ ಟರ್ಮ್ ಎಲೆಕ್ಷನ್ ಅಂತ ಕರಿತೀವಿ ಇವೇನು ಪರಿಕಲ್ಪನೆಗಳು ಇವನೇನ ತಿಳ್ಕೊಬೇಕು ನೀವು ಚುನಾವಣೆಯ ಪರಿಕಲ್ಪನೆಗಳು ಇವೆಲ್ಲ ಅದಾದ ನಂತರ ಚುನಾವಣೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಕಾರಗಳು ಬರ್ತಾವು ಟೈಪ್ಸ್ ಆಫ್ ಸೆಲೆಕ್ಷನ್ ಅಂತ ಕರಿತೀವಿ ನಾವು ಅವು ಯಾವುದಪ್ಪ ಅಂದ್ರ ಪ್ರತ್ಯಕ್ಷ ಚುನಾವಣೆ ಪರೋಕ್ಷ ಚುನಾವಣೆ ಡೈರೆಕ್ಟ್ ಎಲೆಕ್ಷನ್ ಆ್ಯಂಡ್ ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಕರಿತೀವಿ ನಾವು ಆ ಥರ ಅದರ ಅಂದ್ರೆ ಪ್ರತ್ಯಕ್ಷ ಚುನಾವಣೆ ಅಂದ್ರೆ ಏನು ಪರೋಕ್ಷ ಚುನಾವಣೆ ಅಂದ್ರೆ ಬಗ್ಗೆ ಈ ಒಂದು ಅವಧಿಯಲ್ಲಿ ನಾವು ಚರ್ಚಿಸ್ತಾ ಹೋಗೋಣ ಆದ್ರೆ ಪ್ರತ್ಯಕ್ಷ ಚುನಾವಣೆ ಅಂದ್ರೆ ಏನು ಆ ಪದದ ಒಂದು ಅರ್ಥದ ತಿಳ್ಕೋಕು ಪ್ರತ್ಯಕ್ಷ ಅಂದ್ರೆ ನೇರವಾಗಿರ್ತಕ್ಕಂಥದ್ದು ಮತದಾರರು ಏನ್ ಮಾಡ್ತಾರೆ ನೇರವಾಗಿ ಹೋಗಿ ಮಾಡತಕ್ಕಂಥ ಒಂದು ಮತದಾನವನ್ನು ನಾವು ಏನತ್ತೀವಿ ನೇರವಾಗಿರ್ತಕ್ಕಂಥ ಚುನಾವಣೆಗಳಂತ ಕರಿತೀವಿ ನಾವು ಅದೇ ರೀತಿಯಾಗಿ ಪರೋಕ್ಷ ಇಂಡೈರೆಕ್ಟ್ ಆಗಿ ಅಂದ್ರೆ ಇದು ಗೌಪ್ಯವಾಗಿರ್ತ ಇದು ಯಾವುದು ಗೌಪ್ಯವಾಗಿರ್ತಕ್ಕಂಥದ್ದು ಅದು ಕೂಡ ಗೌಪ್ಯ ಅಂದ್ರೆ ಮತದಾನದ ಒಂದು ರಹಸ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಆದ್ರೆ ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆಗೆ ಏನಾಯ್ತದ ಬೇರೆ ಬೇರೆ ಅರ್ಥ ಬೇರೆ ಬೇರೆ ಕಲ್ಪನೆಗಳನ್ನ ನಾವು ಕಾಣಬಹುದಾಗತ್ತ ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ಏನ ನಾವು ಪ್ರತ್ಯಕ್ಷ ಚುನಾವಣೆ ಈ ಒಂದು ಪರಿಕಲ್ಪನೆ ಬಗ್ಗೆ ತಿಳಿಯೋಣ ಆದ್ರೆ ಪ್ರತ್ಯಕ್ಷ ಚುನಾವಣೆ ಅಂದ್ರೆ ಏನಂತ ನೇರ ಚುನಾವಣೆ ಅಂತಲೂ ಕರಿತೀವಿ ನಾವು ಏನಂತ ಕರಿತೀವಿ ನೇರವಾಗಿರ್ತಕ್ಕಂತ ಚುನಾವಣೆ ಅಂತ ಕರಿತೀವಿ ಯಾಕ ನೇರ ಇದು ಏನಪ್ಪಾ ಅಂದ್ರ ಮತದಾರರು ನೇರವಾಗಿರ್ತಕ್ಕಂಥ ಒಂದು ಮತದಾನವನ್ನು ನೀಡೋದ್ರ ಮೂಲಕ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರ ಅದಕ್ಕೆ ನಾವೇನಂತೀವಿ ನೇರವಾಗಿರ್ತಕ್ಕಂಥ ಚುನಾವಣೆ ಅಂತೀವಿ ನಾವು ಯಾವ ರೀತಿ ಸಾರ್ವ ಅಂದ್ರ ಸಾರ್ವತ್ರಿಕ ವಯಸ್ಕ ಮತದಾನದ ಅಂದ್ರ ಸಾರ್ವತ್ರಿಕ ವಯಸ್ಕ ಮತದಾರರ ಒಂದು ಮತದಾನದ ಮೂಲಕ ಒಂದು ನೇರ ಚುನಾವಣೆಯಲ್ಲಿ ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ತೀವಿ ಸಾರ್ವತ್ರಿಕ ವಯಸ್ಕ ಮತದಾನ ಅಂದ್ರೇನು ಕಳೆದ ಅವಧಿಯಲ್ಲಿ ಹೇಳಿದ್ದೀನಿ ನಾನು ಹದಿನೆಂಟು ವರ್ಷ ತುಂಬಿದಿರ್ತಕ್ಕಂತಹ ಸ್ತ್ರೀ ಪುರುಷರು ಜಾತಿ ಧರ್ಮ ಲಿಂಗ ಇವುಗಳನ್ನು ಯಾವುದೇ ರೀತಿ ಭೇದ ಭಾವ ಮಾಡಲಾರದೆ ಎಲ್ಲ ರೀತಿಯ ಹಕ್ಕನ್ನು ಪಡಿತಕ್ಕಂಥದಕ್ಕೆ ಏನಿದ್ವಿ ನಾವು ಸಾರ್ವತ್ರಿಕ ಮ ವಯಸ್ಕ ಮತದಾನ ಅಂತ ಕರಿತೀವಿ ಹೌದಾ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಏನಾಗಿರ್ತಾರ ಒಂದು ಮತದಾನ ಮಾಡ್ತಕ್ಕಂಥ ಹಕ್ಕುಗಳನ್ನು ಹೊಂದಿರ್ತಾರ ಅಂತ ಹೇಳಿದ್ ನಾನು ಆ ಹಕ್ಕಿನ ಪ್ರಕಾರ ಏನಾಗ್ತಾರ ವಯಸ್ಕ ಮತದಾರ ಆಗ್ತಾರ ಪ್ರಪ್ರಥಮ ಏನಿತ್ತು ಚುನಾವಣೆ ಆದಾಗ ಇಪ್ಪತ್ತ್ ಮೂರು ವರ್ಷ ಇದ್ದದ್ದನ್ನು ಏಮಾಡಿದ್ರನ್ನ ಕಡಿತಗೊಳಿಸಿ ಈಗ ಹದಿನೆಂಟು ವರ್ಷಕ್ಕೆ ಏ ಮಾಡಿದ್ರ ಜಾರಿ ತಂದಿದ್ದಾರೆ ಅದೇ ರೀತಿಯಾಗಿ ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ಮತದಾನವನ್ನು ಮಾಡ್ತೀವಿ ಅದು ಎಂಥದ್ದು ನೇರವಾಗಿರ್ತಕ್ಕಂಥ ಒಂದು ಚುನಾವಣೆ ಅಂತ ಕರಿತೀವಿ ನಾವು ಪ್ರತ್ಯಕ್ಷ ಚುನಾವಣೆ ಇಲ್ಲಿ ಮತದಾರ ಪ್ರಭು ಏನಾಗ್ತಾನ ಮತದಾರರು ಏನಾಗ್ತಾರ ತಮ್ಮ ವಯಸ್ಕ ಮತದಾನದ ಮೂಲಕ ತಾವೇ ಸ್ವತಃ ಏನ್ಮಾಡ್ತಾರ ಮತಗಟ್ಟೆಗಳಿಗೆ ಹೋಗಿ ಏನಂತೀವಿ ಎಲೆಕ್ಷನ್ ಬೂತ್ಗಳು ಇರ್ತವಲ್ಲ ಅಲ್ಲಿ ಸವೇ ತಾವ ತಾವೇ ಸ್ವಪರಿಕಲ್ಪನೆಯಿಂದ ಹೋಗಿ ತಮಗೆ ಬೇಕಾಗಿರ್ತಕ್ಕಂತಹ ಅಭ್ಯರ್ಥಿಯನ್ನ ತಮಗೆ ಬೇಕಾಗಿರ್ತಕ್ಕಂತಹ ಅಭ್ಯರ್ಥಿಯನ್ನ ಮುಕ್ತವಾಗಿ ಸ್ವತಂತ್ರವಾಗಿ ರಹಸ್ಯ ರಹಸ್ಯವಾಗಿರ್ತಕ್ಕಂಥ ಮತದಾನದ ಮೂಲಕ ಅಥವಾ ಅದನ್ನು ಏನ್ಮಾಡ್ತಾರ ಯಾರಿಗೂ ಬಹಿರಂಗ ಪಡಿಸಲ್ಲ ರಹಸ್ಯ ಮತದಾನದ ಮೂಲಕ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಅದಕ್ಕೆ ನಾವೇನಂತೀವಿ ರಹಸ್ಯವಾಗಿರ್ತಕ್ಕಂಥ ಮತದಾನದ ಮೂಲಕ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಪದ್ಧತಿಗೆ ನಾವು ಏನಂತೀವಿ ಸಾಮಾನ್ಯವಾಗಿ ನೇರವಾಗಿರ್ತಕ್ಕಂಥ ಚುನಾವಣೆ ಅಂತ ಕರಿತೀವಿ ನಾವು ಡೈರೆಕ್ಟ್ ಎಲೆಕ್ಷನ್ ಅಂತ ಕರಿತೀವಿ ನಾವು ಅಂದ್ರೆ ಮತದಾರ ಪ್ರಭು ತಾನು ಸಿದ್ಧನತೆಯನ್ನು ಒಳಗೊಂಡು ಸಿದ್ಧತೆಯನ್ನು ಮಾಡ್ಕೊಂಡು ಮಾಡ್ತಾನ ಎಲೆಕ್ಷನ್ ಬೂತಿಗೆ ಹೋಗ್ತಾನೆ ಆ ಬೂತಿಗೆ ಹೋಗಿ ತನಗೆ ಇಚ್ಛೆಗನುಗುಣವಾಗಿ ತನಗೆ ಯಾವ ಪಕ್ಷದ ಮೇಲೆ ಆಸಕ್ತಿ ಇರ್ತೋ ತನಗೆ ಯೋಗ್ಯವಾಗಿರ್ತಕ್ಕಂಥ ಯುಕ್ತಿಗಳು ಯಾರಿದ್ದಾರೆ ಎಂಬುದನ್ನು ನೋಡ್ಕೊಂಡು ತನ್ನ ಮತವನ್ನು ಚಲಾಯಿಸ್ತಾನೆ ತನ್ನ ಮತವನ್ನು ಚಲಾಯಿಸಿ ಮಾಡ್ತಾನೆ ಒಂದು ಬೆರಳಿಗೆ ಮಾಡ್ತೀವಿ ನಾವು ಈ ಥರ ಈ ಥರ ತೋರಿಸ್ತಾರೆ ನೀವು ವೋಟ್ ಮಾಡಿದರೆ ನೋಡಿ ಫಾರ್ ಇವು ಅಂದ್ರೆ ವೋಟ್ ಮಾಡಿ ಬಂದಿ ಅಂತಂದು ಈ ಥರ ತೋರಿಸ್ತಾರೆ ಅಂದ್ರೆ ಅಲ್ಲಿ ಒಂದು ಗುರುತಿನ ಶಾಯಿ ಆಗ್ತಾರ ಅದನ್ನು ಕೂಡ ನಾವು ನೇರವಾಗಿರ್ತಕ್ಕಂಥ ಮತದಾನ ಅಂದ್ರೆ ಇಲ್ಲಿ ಪ್ರಜೆಗಳೇನಾಗ್ತಾರೆ ಜನರನ್ನ ಜನಪ್ರತಿನಿಧಿಗಳನ್ನ ನೇರವಾಗಿ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಏನಂತ ನಾವು ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ ಆದರೆ ಮತದಾರರು ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯೇ ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ ನಾವು ಮತದಾರರು ತಮಗೆ ಬೇಕಾದ ಅಭ್ಯರ್ಥಿಗಳು ತಮಗೆ ಯಾರು ಜನಪ್ರತಿನಿಧಿಗಳು ಯೋಗ್ಯರಿದ್ದಾರೆ ಅದರ ಸಮರ್ಥವಾಗಿರ್ತಕ್ಕಂಥ ನಾಯಕ ಯಾರು ಎಂಬುದನ್ನು ಅವ್ರಿಗೆ ಗೊತ್ತಿರ್ತಾ ಅವರ ಒಂದು ಅನಿಸಿಕೆಗಳನ್ನು ನೋಡಿಕೊಂಡು ತಮಗೆ ಬೇಕಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಪದ್ಧತಿಗೆ ಏನಂತ ನಾವು ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರ ಎಲ್ಲೆಲ್ಲಿ ಪ್ರತ್ಯಕ್ಷ ಚುನಾವಣೆಗಳನ್ನು ನಾವು ಕಾಣ್ತೀವಪ್ಪ ಅಂದ್ರ ಉದಾಹರಣೆಗೆ ಅಮೇರಿಕ ಅಮೇರಿಕ ಅನ್ನೋದೊಂದು ದೇಶ ಆ ದೇಶದಲ್ಲಿ ಕಾಂಗ್ರೆಸ್ನ ಸದನ ಪ್ರತಿನಿಧಿಗಳ ಆಯ್ಕೆ ಮಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಪ್ರಜೆಗಳೇನು ಮಾಡ್ತಾರ ನೇರವಾಗಿರ್ತಕ್ಕಂಥ ವೋಟಿಂಗ್ ಪವರ್ ಮೂಲಕ ಮತವನ್ನು ಚಲಿಸ್ತಾರ ಅಮೆರಿಕದಲ್ಲಿ ಯಾವ ಥರ ಸಿಸ್ಟಮ್ ಐತಪ್ಪ ಅಂದ್ರ ಮತದಾರರು ಎಲೆಕ್ಷನ್ ಬೂತ್ಗೆ ಹೋಗಿ ವೋಟ್ ಮಾಡೋದಿಲ್ಲ ಅವ್ರೇನು ಮಾಡ್ತಾರ ಆನ್ಲೈನ್ ಕೂಡ ಬಂದಿದೆ ಈಗ ಈಗಿನ ಒಂದು ಎಲೆಕ್ಷನ್ ಸುಧಾರಣೆ ಮೂಲಕ ಆನ್ಲೈನ್ ವೋಟಿಂಗ್ ಪವರ್ ಕೂಡ ಪಡೆದುಕೊಂಡಿರ್ತಾರ ಅಂದ್ರೆ ಅವರು ಬೂತ್ಗೆ ಮನೆ ಮನೆಯೊಳಗೆ ಕುಂತ್ಕೊಂಡು ಯಾವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಬೇಕು ಅನ್ನೋದನ್ನು ಕೂಡ ಅಮೇರಿಕಾದಲ್ಲಿ ನಾವು ಕಾಣ್ತೀವಿ ಅದು ಕೂಡ ಅಮೇರಿಕಾದಲ್ಲಿ ಕಾಂಗ್ರೆಸ್ನ ಕೆಳಸದನಕ್ಕೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಬೇಕಂದ್ರೆ ಇಲ್ಲಿ ಜನರು ಏನಾಗ್ತಾರೆ ನೇರವಾಗಿರ್ತಕ್ಕಂಥ ಮತದಾನ ಪದ್ಧತಿಯನ್ನ ನಾವು ಕಾಣ್ತೀವಿ ಅದಕ್ಕೆ ಅದೇನಾಗದು ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಆಗೈತೆ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂತ ಒಂದು ಪಾರ್ಲಿಮೆಂಟ್ ನ ಕೆಳ ಸದನವಾಗಿರ್ತಕ್ಕಂಥ ಒಂದು ಸಾಮಾನ್ಯ ಸಭೆಗೆ ಯಾವುದದು ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂಥ ಒಂದು ಕೆಳ ಸದನವಾಗಿರ್ತಕ್ಕಂಥ ಒಂದು ಸಾಮಾನ್ಯ ಸಭೆ ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ ನಾವು ಆ ಒಂದು ಅಸೆಂಬ್ಲಿಗೆ ಏನ್ ಮಾಡ್ತೀವಿ ಒಂದು ನೇರವಾಗಿರ್ತಕ್ಕಂಥ ಚುನಾವಣೆಗಳ ಮೂಲಕ ಮತದಾರರು ನೇರ ಚುನಾವಣೆ ಮೂಲಕ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ಕಾಣ್ಬೋದು ಅದಾದ ನಂತರ ಇಡೀ ಪ್ರಪಂಚದಲ್ಲಿ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ರಾಷ್ಟ್ರ ಯಾವುದು ಭಾರತ ಅಂತೀವಿ ಆ ಭಾರತದಲ್ಲಿ ಕೂಡ ಈ ಪದ್ಧತಿಯನ್ನು ಕಾಣ್ತೀವಿ ನಾವು ನೇರವಾಗಿರ್ತಕ್ಕಂಥ ಪದ್ಧತಿನೇ ಐತಿ ಪರೋಕ್ಷವಾಗಿರ್ತಕ್ಕಂಥ ಪದ್ಧತಿನೇ ಐತಿ ಎಲ್ಲ ದೇಶಗಳಲ್ಲಿ ಆದರೆ ಭಾರತದಲ್ಲಿ ಕೂಡ ಲೋಕಸಭೆ ಮತ್ತು ವಿಧಾನಸಭೆ ಅಂತ ಕರಿತೀವಿ ನಾವು ಲೋಕಸಭೆ ಅಂದ್ರ ಅಲ್ಲೇ ಮಾಡ್ತೀವಿ ನಾವು ಸಂಸದರನ್ನ ಆಯ್ಕೆ ಮಾಡ್ತೀವಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ ಅವರನ್ನ ಆಯ್ಕೆ ಮಾಡ್ತೀವಿ ಅದೇ ರೀತಿಯಾಗಿ ವಿಧಾನಸಭೆ ಅಸೆಂಬ್ಲಿ ಅಂತೀವಿ ಹೌದಾ ಈ ಒಂದು ಇಲ್ಲಿ ಎಮ್ ಎಲ್ ಎನ್ನ ಹಾಕ್ತಿವಿ ಮೆಂಬರ್ ಆಫ್ ಲಾಜಿಸ್ಟಿಕ್ ಅಸೆಂಬ್ಲಿ ಅಂತ ಕರಿತೀವಿ ಅಲ್ಲಿ ಕೂಡ ನಾವು ವಿಧಾನಸಭೆಯಲ್ಲಿ ನೇರವಾಗಿರ್ತಕ್ಕಂಥ ಜನರು ಈಗ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ಚುನಾವಣೆಯಲ್ಲಿ ಮತದಾರರ ಮತಗಟ್ಟೆಗೋಗಿ ತಮ್ಮ ಹಕ್ಕನ್ನು ಚಲಾಯಿಸ್ತಾರ ಅದನ್ನು ನಾವೇನತ್ತೀವಿ ನೇರ ಮತದಾನ ಪದ್ಧತಿ ಅಂತ ಕರಿತೀವಿ ಅದಕ್ಕೆ ಕೂಡ ನಾವೇನೂ ಲೋಕಸಭೆ ಬರ್ತಾ ಮತ್ತು ವಿಧಾನಸಭೆಗಳನ್ನ ನಾವು ಕಾಣ್ತೀವಿ ಇದೇನು ಉತ್ತರ ಜನರು ಜನಪ್ರತಿಗಳನ್ನ ನೇರವಾಗಿ ಆಯ್ಕೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು ತದನಂತರ ಇವುಗಳನ್ನು ನಾವು ಮಾಡ್ತೀವಿ ಈಗ ಲೋಕಸಭೆಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವಿ ವಿಧಾನ ಸಭೆಯ ಸದಸ್ಯರನ್ನು ಕೂಡ ನಾವು ಆಯ್ಕೆಯನ್ನು ಮಾಡ್ತೀವಿ ತದನಂತರ ಇವೇನು ಮಾಡಿದ್ವಿ ಪ್ರತ್ಯಕ್ಷ ಚುನಾವಣೆ ಯಾವ ರೀತಿ ತಿಳ್ಕೊಂಡ್ವಿ ಹಾಗಾದ್ರೆ ಪ್ರತ್ಯಕ್ಷ ಚುನಾವಣೆಯ ಒಂದು ಲಕ್ಷಣಗಳು ಅಂತ ಬರ್ತವು ಯಾವುದು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು ಅವುಗಳಲ್ಲಿ ಬರ್ತಕ್ಕಂಥ ಯಾವುದು ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು ಚುನಾವಣೆಯ ಪ್ರತ್ಯಕ್ಷ ಚುನಾವಣೆ ಅನ್ನೋದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದ್ದು ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿ ಪ್ರಜೆಗಳು ತಮ್ಮ ಹಕ್ಕುಗಳನ್ನು ಅಥವಾ ತಾವು ಮಾಡ್ತಕ್ಕಂಥ ಒಂದು ಚುನಾವಣೆಗಳನ್ನ ಪ್ರಜಾಸತ್ತಾತ್ಮಕ ಚುನಾವಣೆಯ ಮೂಲಕ ಜನರನ್ನೇನೇ ಮಾಡ್ತಾರ ಇಲ್ಲಿ ಜನಪ್ರತಿನಿಧಿಗಳನ್ನ ನೇರವಾಗಿ ಆಯ್ಕೆ ಮಾಡ್ತಾರ ನೇರವಾಗಿ ಆಯ್ಕೆ ಮಾಡ್ತಾರಂದ್ರ ತಾವು ಮತಗಟ್ಟಿಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಯನ್ನ ಏ ಮಾಡ್ತಾರ ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಮುಕ್ತವಾಗಿರ್ತಾ ಅದು ವಿಶಾಲವಾಗಿರ್ತಾ ಅಂದ್ರೆ ಯಾವುದೇ ರೀತಿ ನಿರ್ಬಂಧತೆಗಳನ್ನು ವಿಧಿಸೋದಿಲ್ಲ ಅಲ್ಲಿ ಮತದಾನವನ್ನು ಮಾಡ್ತಕ್ಕಂಥದ್ದು ನೇರವಾಗಿರ್ತಕ್ಕಂಥದ್ದು ಪ್ರಜೆಗಳು ತಮಗೆ ಬೇಕಾದ ಅಭ್ಯರ್ಥಿಗಳನ್ನು ಸರಿಯಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಒಂದು ಮುಕ್ತವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಾವು ಕಾಣತಾಗುತ್ತಾ ಪ್ರಜೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಪ್ರತಿನಿಧಿಗಳು ಯಾರಿದ್ದಾರೆ ಅವರು ಯಾವ ರೀತಿ ಕೆಲಸ ಸಾಮಾನ್ಯ ಜನರ ಕಷ್ಟ ಕಷ್ಟ ನೋವುಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನ ಕೂಡಿ ಅದಕ್ಕೆ ಅದು ಏನಾಗುತ್ತಾ ಹೆಚ್ಚು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥದ್ದು ಯಾವುದು ಪ್ರತ್ಯಕ್ಷ ಚುನಾವಣೆ ಅನ್ನೋದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದ್ದು ಅಂದ್ರೆ ಪ್ರಜೆಗಳ ಒಂದು ಹಿತವನ್ನು ಕಾಪಾಡ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಪ್ರತ್ಯಕ್ಷ ಚುನಾವಣೆ ಅಂತಂದು ಹೇಳ್ತೀವಿ ಈ ಒಂದು ವಿವರಣೆಯಲ್ಲಿ ಅದಾದ ನಂತರ ಜನ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ ಇಲ್ಲಿ ಯಾವ ರೀತಿಯ ಜನಪ್ರತಿನಿಧಿಗಳು ಅಂತ ಕರಿತೀವಿ ನಾವು ವ್ಯವಸ್ಥೆಯಲ್ಲಿ ಒಮ್ಮೆ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿ ಏನ್ ಮಾಡ್ತಾನ ಚುನಾವಣೆಯಲ್ಲಿ ಗೆದ್ದಿರ್ತಾನ ಆ ಗೆದ್ದಂತ ಅಭ್ಯರ್ಥಿಗಳನ್ನ ನಾವು ಕೂಡ ಕಾಣ್ತೀವಿ ಅವ್ರು ಏನ್ ಮಾಡ್ತಾರ ಜನರ ಒಂದು ಬೇಕು ಬೇಡಿಕೆಗಳನ್ನ ಈಡೇರಿಸಬೇಕಾಗುತ್ತ ಉತ್ತಮವಾಗಿರ್ತಕ್ಕಂಥ ಪ್ರಜೆಯನ್ನ ಆಯ್ಕೆ ಮಾಡಿದ ನಂತರ ಆ ಪ್ರತಿನಿಧಿಗಳ ಜನರ ಕುಂದು ಕೊರತೆಗಳನ್ನ ಕೇಳದೆ ಜನರ ಸಮಸ್ಯೆಗಳನ್ನ ಕೇಳದೆ ಹೋದ್ರೆ ಏನಂತ ಏನ್ ಮಾಡ್ತಾರ ಮುಂಬರ್ತಕ್ಕಂಥ ಒಂದು ಚುನಾವಣೆಗಳಲ್ಲಿ ಕೂಡ ಸೋಲಿಸುವಂತಹ ಸಾಧ್ಯತೆಗಳನ್ನು ನಾವು ಕಾಣ್ತೀವಿ ಯಾಕೆ ಜನನ ಒಂದು ನಿಯಂತ್ರಣದಲ್ಲಿ ಇರುವುದಿಲ್ಲ ಅದಕ್ಕಾಗಿ ಏನಿರ್ತನ ಆತ ಜನರ ಒಂದು ಜನ ಬೆಂಬಲ ಪಡಿಬೇಕಂದ್ರೆ ಉತ್ತಮವಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡೋಕ್ಕಾಗತ್ತ ಜೊತೆಗೆ ಅಲ್ಲಿರ್ತಕ್ಕಂತಹ ಸ್ಥಳೀಯ ಅಥವಾ ಆ ಕ್ಷೇತ್ರದ ಒಂದು ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಒಂದು ಜನರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಅಂಶಗಳನ್ನು ನೋಡಬೇಕಾಗುತ್ತಾ ಮತದಾರರ ಒಂದು ಅಭಿಪ್ರಾಯಗಳನ್ನು ಕೂಡ ಚರ್ಚಿಸಬೇಕಾಗುತ್ತಾ ಅವರು ಚುನಾವಣೆಯಲ್ಲಿ ಯಾವ ರೀತಿ ತಮ್ಮದೇ ಆಗಿರ್ತಕ್ಕಂಥ ಪಾತ್ರಗಳನ್ನು ವಹಿಸಿದ್ದಾರಾ ನನಗೆ ಅಧಿಕಾರವನ್ನು ಯಾವ ರೀತಿ ಕೊಟ್ಟಿದ್ದಾರಾ ಅನ್ನೋದನ್ನು ಕೂಡ ಅಲ್ಲಿ ಪ್ರತಿನಿಧಿಗಳು ಮಾ ಇದನ್ನ ಮಾಡಬೇಕು ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳೇನಿರ್ತಾರ ಜನರ ಒಂದು ನಿಯಂತ್ರಣದಲ್ಲಿರ್ತಾರ ಅಂತ ಹೇಳ್ತೀವಿ ಯಾಕಂದ್ರೆ ಅವರು ಜನರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಯಾರು ಅಲ್ಲಿರ್ತಕ್ಕಂಥ ಪ್ರತಿನಿಧಿಗಳಂತ ಎಮ್ ಎಲ್ ಎ ಇರ್ಬೋದು ಎಂ ಪಿಗಳು ಇರ್ಬೋದು ಏನಾಗ್ತಾರ ಜನರಿಂದ ನೇರವಾಗಿ ಆಯ್ಕೆ ಆಗಿರ್ತಕ್ಕಂಥ ಜನರ ಇಲ್ಲಿ ಏನ್ ಮಾಡ್ತಾರ ಇವ್ರ ಪ್ರಶ್ನೆ ಮಾಡ್ತಾರ ಯಾರನ್ನ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಕೂಡ ಇರುತ್ತಾ ಅದಕ್ಕಾಗಿ ಏನು ಏನ್ಮಾಡ್ತಾರ ಜನಪ್ರತಿನಿಧಿಯ ಮೇಲೆ ಏನಂತ ನಿಯಂತ್ರಣ ಸಾಧಿಸಬೇಕಾಗತ್ತ ಅದಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನ ಕೈಗೊಂಡಾಗ ಮುಂದಿನ ಬಾರಿ ಆಯ್ಕೆ ಮಾಡ್ತಾರ ಇಲ್ಲದಿದ್ರೆ ಏನ್ ಮಾಡ್ತಾರ ಆತನನ್ನ ಚುನಾವಣೆಗಳಲ್ಲಿ ಬಹಿಷ್ಕರಿಸುವುದಾಯ್ತು ಅಥವಾ ತಿರಸ್ಕರಿಸುವುದಾಯ್ತು ಮಾಡ್ತಾರ ಅಂದ್ರೆ ತಿರಸ್ಕರಿಸ ಸಂಭವಗಳನ್ನು ಕಾಣ್ತೀವಿ ಅವನು ಉತ್ತಮ ಜನಪ್ರಿಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಿದಾಗ ಮಾತ್ರ ಏನಾಗ್ತಾನ ಮತ್ತೊಮ್ಮೆ ಮರು ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆಯನ್ನ ನಾವು ಕಾಣಬಹುದಾಗತ್ತ ನಂತರ ರಾಜಕೀಯ ಪರಿಜ್ಞಾನವನ್ನ ಮೂಡಿಸುತ್ತೆ ಅಂತೀವಿ ಯಾವುದು ಪ್ರತ್ಯಕ್ಷ ಚುನಾವಣೆಗಳ ಮೂಲಕ ಯಾವುದರ ಮೂಲಕ ಪ್ರತ್ಯಕ್ಷ ಚುನಾವಣೆಗಳ ಮೂಲಕ ರಾಜಕೀಯ ಪರಿಜ್ಞಾನ ಇಲ್ಲೇನತಿ ಪ್ರಜ್ಞೆ ಬೆಳೀತೈತಿ ಮತದಾರರ ಒಂದು ಪ್ರಜ್ಞೆ ಬೆಳಿತೈತಿ ಆಯ್ಕೆಯ ಪ್ರಜ್ಞೆ ಬೆಳಿತೈತಿ ಅದೇ ರೀತಿಯಾಗಿ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ನಾಯಕನನ್ನ ಅಥವಾ ಜನನಾಯಕನನ್ನ ನಿಶ್ಚಯಿಸ್ತಕ್ಕಂಥ ನಿಶ್ಚಯ ನಿಶ್ಚಯಿಸ್ತಕ್ಕಂಥ ಒಂದು ಕಾರ್ಯವನ್ನು ಕೂಡ ಪ್ರಜೆಗಳಲ್ಲಿ ಇರ್ತ ಪ್ರಜೆಗಳಲ್ಲಿ ಮತದಾರರ ಪ್ರಜ್ಞೆಯನ್ನು ಬೆಳೆಯುತ್ತ ಮತದಾರರ ಒಂದು ಪ್ರಜ್ಞೆ ಬೆಳೆದಾಗ ಏನಾಗುತ್ತಾ ಉತ್ತಮವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡೋಕ್ಕಾಗುತ್ತ ರಾಜಕೀಯವಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳಬಹುದು ರಾಜ್ಯದಲ್ಲಿ ಅಥವಾ ಉತ್ತಮವಾಗಿ ಸ್ಪರ್ಧಿಸಬಹುದು ಅದೇ ರೀತಿಯಾಗಿ ರಾಜಕೀಯವಾಗಿ ತನ್ನ ಹೆಚ್ಚು ಉತ್ತಮವಾಗಿರ್ತಕ್ಕಂಥ ಆಸಕ್ತಿಗಳನ್ನು ಕೂಡ ತೋರಿಸ್ತಾನೆ ಇದ್ಯಾರು ಯಾರು ಮತದಾರ ಮತದಾರ ಎಂಬುದರ ರಾಜಕೀಯದಲ್ಲಿ ಹೆಚ್ಚು ಇತ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಕ್ಕಂಥ ಎಲ್ಲರೂ ನೋಡಿರ್ಬೋದು ಈಗ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರ್ಬೋದು ಅದೇ ರೀತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹಾಗೂ ಎಮ್ ಎಲ್ ಎಲೆಕ್ಷನ್ಗಳು ಅದೇ ರೀತಿಯಾಗಿ ಮತ್ತೊಮ್ಮೆ ಬರ್ತಕ್ಕಂಥದ್ದು ಎಂ ಪಿಗಳ ಒಂದು ಎಲೆಕ್ಷನ್ ಅಂತ ಕರಿತೀವಿ ಅದಾದ ನಂತರ ನಗರ ಪ್ರದೇಶದಲ್ಲಿ ಮುನ್ಸಿಪಾಲ್ಟಿ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಈ ಥರದ ಒಂದು ಎಲೆಕ್ಷನ್ ಬರ್ತಾವೆ ಇಲ್ಲಿ ಕೂಡ ಏನು ಮಾಡ್ತಾರೆ ಜನರು ತಮ್ಮ ಬೇಕಾಗಿರ್ತಕ್ಕಂಥ ಜನಪ್ರತಿನಿಧಿಗಳನ್ನು ಉತ್ಸುಕತೆಯಿಂದ ಮಾಡ್ತಾರೆ ಆಯ್ಕೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಯಾಕೆ ಹೇಳು ರಾಜಕೀಯ ಆಸಕ್ತಿ ಇರ್ತಾವ್ರಿಗೆ ಪ್ರತಿಯೊಬ್ಬ ವ್ಯಕ್ತಿಗೆಲ್ಲೇನಾಗ್ತಾ ರಾಜಕೀಯ ಇಂಟ್ರೆಸ್ಟನ್ನು ಹೊಂದಿರ್ತಾನೆ ಅದಕ್ಕಾಗಿ ರಾಜಕೀಯದಲ್ಲಿ ಯಾವ ಪಕ್ಷ ಅಧಿಕಾರ ಹಿಡಿತು ಯಾವ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿತು ಯಾವುದು ವಿರೋಧ ಪಕ್ಷ ಸ್ಥಾನವನ್ನು ಪಡೆಯಿತು ಅನ್ನೋದನ್ನು ರಾಜಕೀಯ ಪ್ರಜ್ಞೆಯನ್ನು ಹೊಂದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಮತದಾರ ಪ್ರಭುಗಳು ಅಂತ ಕರಿತೀವಿ ನಾವು ಅವರು ರಾಜಕೀಯ ಪಕ್ಷಗಳ ಮೇಲೆ ಕೂಡ ಒಲವಿರುತ್ತಾ ಯಾವುದು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ರಾಜಕೀಯ ಪಕ್ಷ ಇರ್ಬೋದು ಅದೇ ರೀತಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷಗಳನ್ನು ನಾವು ಕಾಣ್ತೀವಿ ಅದೇ ರೀತಿಯಾಗಿ ಒಂದೊಂದು ಪಕ್ಷದವರು ತಮ್ಮದೇ ಆದಂತಹ ಬೇಡಿಕೆಗಳನ್ನು ಹೇಳ್ತಾರೆ ಯಾರ ಮೇಲೆ ಮತದಾರರ ಮೇಲೆ ಅಂದ್ರ ಅವಕ್ಕೆ ಪ್ರಣಾಳಿಕೆ ಅಂತ ಕರಿತೀವಿ ನಾವು ಅಂದ್ರ ಜನರ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ ಒಂದು ಅಂಶಗಳಿಗೆ ಏನಂತೀವಿ ನಾವು ಪ್ರಣಾಳಿಕೆ ಅಜೆಂಡಾ ರೆಡಿ ಮಾಡ್ತಾರ ಅವ್ರದ್ದು ಯಾವ್ದಾಗಿರ್ತಕ್ಕಂಥ ಸಿದ್ಧಾಂತಗಳನ್ನು ಒಳಗೊಂಡಿರ್ತಕ್ಕಂಥದ್ದಾಯ್ತು ಒಂದೊಂದು ಪಕ್ಷ ತನ್ನ ರಾಜಕೀಯ ಪಕ್ಷ ಏನಾಗಿರ್ತಾ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿ ಜನರ ಆಶೋತ್ತರಗಳಿಗೆ ಜನರ ಒಂದು ಆಶೋತ್ತರಗಳ ತಕ್ಕಂತೆ ಮಾಡ್ತಾ ತನ್ನ ಸಿದ್ಧಾಂತಗಳನ್ನ ಮತ್ತು ನೀತಿ ನಿಯಮಗಳನ್ನು ರೂಪಿಸುತ್ತಾ ಅದರ ಮೂಲಕ ರಾಷ್ಟ್ರದ ಒಂದು ಸಮಸ್ಯೆಗಳನ್ನು ಕೂಡ ಚರ್ಚಿಸುತ್ತ ಚರ್ಚೆ ಮಾಡುತ್ತಾ ತದನಂತರ ಪ್ರಜೆಗಳ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳೋದನ್ನು ನಾವು ಕಾಣ್ತೀವಿ ರಾಜಕೀಯದಲ್ಲಿ ಮಾಡ್ತಾರ ಪ್ರಜೆಗಳು ತಮಗೆ ಬೇಕಾಗಿರ್ತಕ್ಕಂಥ ನೇರ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದನ್ನು ನಾವು ಕಾಣ್ ಕಾಣ್ಬೋದನ್ನು ನೋಡ್ತೀವಿ ಅದೇ ರೀತಿಯಾಗಿ ಪ್ರಜೆಗಳು ಇದರಿಂದ ಏನಾಗ್ತಾ ತಮಗೆ ಸಂತೋಷವನ್ನು ಉಂಟು ಮಾಡುತ್ತಾ ಪ್ರಜೆಗಳಲ್ಲಿ ರಾಜಕೀಯ ಪರಿಜ್ಞಾನವನ್ನು ಸೂಕ್ತವಾಗಿ ಬೆಳೆಸಿದಂಗಾಗತ್ತ ಅದಕ್ಕಾಗಿ ರಾಜಕೀಯ ಪ್ರಜ್ಞೆಯನ್ನು ಹೊಂದಬೇಕಂದ್ರ ಅನೇಕ ರೀತಿಯಾಗಿರ್ತಕ್ಕಂಥ ಸ್ಪರ್ಧೆಗಳು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಮತದಾರರು ಏನು ಏನ್ಮಾಡ್ತಾರ ಸ್ಪರ್ಧೆಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದಲ್ಲಿ ಕೂಡ ಮುಕ್ತ ಅವಕಾಶವನ್ನ ನಾವು ಕಾಣಬಹುದು ಅದರ ಜೊತೆಗೆ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ಯಾರಿಗೆ ಬಿಟ್ಟಿದೆ ಅಲ್ಲಿರ್ತಕ್ಕಂಥ ಒಂದು ಮತದಾರರಿಗೆ ಮತದಾರರಿಗೆ ಬಿಟ್ಟಿದ್ದಂದ್ರೆ ಅಲ್ಲಿ ಅವ್ರಿಗೇನಾಗಿರ್ತಾರೆ ರಾಜಕೀಯ ಪ್ರಜ್ಞೆಯನ್ನು ಕೂಡ ಬೆಳೆದಿರ್ತ ಅಂತಂದ ಅರ್ಥ ನಂತರ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಅಂತ ಕರಿತೀವಿ ನಾವು ಯಾವ ರೀತಿ ಯೋಗ್ಯವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಬೇಕಂದ್ರೆ ಈ ವ್ಯವಸ್ಥೆಯಲ್ಲಿ ಯಾವ ವ್ಯವಸ್ಥೆ ರಾಜಕೀಯ ಅಥವಾ ಯೋಗ್ಯ ಅಭ್ಯರ್ಥಿಗಳ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಸ್ಪರ್ಧಾರ್ಥಿಗಳಿಗೆ ಸಿದ್ಧಾಂತಗಳಿರ್ತಾವೆ ಅಂದ್ರೆ ರಾಜಕೀಯ ಪಕ್ಷಗಳಿಗೆ ಸಿದ್ಧಾಂತಗಳು ದೇಹ ಉದ್ದೇಶಗಳು ಅದೇ ರೀತಿಯಾಗಿ ವಿಭಿನ್ನವಾಗಿರ್ತಕ್ಕಂಥ ಆಲೋಚನೆಗಳನ್ನು ನಾವು ಕಾಣ್ತೀವಿ ಇಂತಹ ವಿಷಯಗಳಿಂದ ಮತದಾರನೇ ಮಾಡ್ತಾನ ವಿವಿಧ ಪಕ್ಷಗಳಿಗೆ ವಿವಿಧ ಪಕ್ಷಗಳ ಒಂದು ಚುನಾವಣಾ ಪ್ರಣಾಳಿಕೆಗಳನ್ನಿರ್ಬೋದು ಅದೇ ರೀತಿಯಾಗಿ ಅವರು ನೀಡಿರ್ತಕ್ಕಂಥ ಸಿದ್ಧಾಂತಗಳಿರ್ಬೋದು ಅದೇ ರೀತಿಯಾಗಿ ಒಂದು ಸ್ಪರ್ಧೆಯ ಒಂದು ಉದ್ದೇಶಗಳಿರ್ಬೋದು ನಂತರ ಅವರ ಪ್ರಜೆಗಳ ಒಂದು ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ಒಂದು ಪ್ರಗತಿಪರವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಕೂಡ ಇಲ್ಲಿ ಪ್ರಕಟಣೆ ಮಾಡ್ತಾರೆ ಅದರ ಮೂಲಕ ಹಲವಾರು ಪಕ್ಷಗಳು ಏನು ಮಾಡ್ತಾವು ತಮ್ಮದೇ ಆಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳನ್ನು ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಾವು ಅಂದ್ರ ಯೋಗ್ಯ ಅಭ್ಯರ್ಥಿಗಳ ಒಂದು ಆಯ್ಕೆಯನ್ನು ಮಾಡ್ತಾವು ಅಂದ್ರ ಆ ವ್ಯಕ್ತಿ ಒಂದು ಪಕ್ಷ ಇರ್ತಾ ಆ ಪಕ್ಷ ಮಾಡ್ತಾ ತನ್ನ ಒಂದು ಸಿದ್ಧಾಂತದ ಮೂಲಕ ಅಲ್ಲಿರ್ತಕ್ಕಂಥ ದೇವ ಉದ್ದೇಶಗಳು ಚುನಾವಣಾ ಒಂದು ಪ್ರಣಾಳಿಕೆಗಳನ್ನು ಕೂಡ ಕಾಣ್ತೀವಿ ಅವುಗಳ ಮುಖ್ಯವಾಗಿ ಇಟ್ಕೊಂಡು ಮಾಡ್ತಾ ಜನರಿಗೆ ಮನವೊಲಿಕೆ ಮಾಡ್ತಾ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಕುಂದು ಕೊರತೆಗಳನ್ನು ಈ ರೀತಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸ್ತೀವಿ ಅದೇ ರೀತಿಯಾಗಿ ಜನರ ಒಂದು ಕಲ್ಯಾಣಕ್ಕಾಗಿ ಸತತವಾಗಿ ಪರಿಶ್ರಮಿಸ್ತೀವಿ ಅಂತಂದು ತಮ್ಮ ಚುನಾವಣಾ ಪ್ರಣಾಳಿಕೆಗಳಲ್ಲಿ ರಾಜಕೀಯ ಪಕ್ಷಗಳೇನಾಗ್ತವು ಬೇಡಿಕೆಯನ್ನು ಇಟ್ಟಿರ್ತವು ಆ ಮುಂದೆ ತಮ್ಮ ಚುಕ್ಕಾಣಿಯನ್ನು ಹಿಡಿದ್ರೆ ಏನಾಗ್ತವು ಆ ಪ್ರಣಾಳಿಕೆಯನ್ನು ಕೂಡ ಈಡೇರಿಸ್ತವೆ ಅಂತಂದು ಹೇಳ್ತಾರೆ ಅದೇ ರೀತಿಯಾಗಿ ಪಕ್ಷಗಳ ಒಂದು ಪ್ರಣಾಳಿಕೆ ಬೇಡಿಕೆಗಳು ಈಡೇರಿಸ್ತವು ದೇಶದ ಒಂದು ಪ್ರಗತಿಗೆ ಏನಾಗುತ್ತಾ ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಾಗ ನಮ್ಗೆ ಬಹಳ ಸಂತೋಷವಾಗುತ್ತೆ ಯಾಕೆ ಅಲ್ಲಿ ಸರಿಯಾದ ವ್ಯಕ್ತಿ ಸರಿಯಾದ ಕೆಲಸವನ್ನು ಮಾಡಿದರೆ ಏನಾಗ್ತಾ ಆ ಪ್ರದೇಶ ಒಂದು ಅಭಿವೃದ್ಧಿ ಆತಂದರೆ ಅದೇ ರೀತಿ ಎಲ್ಲ ಜನಪ್ರತಿನಿಧಿಗಳು ಕಾರ್ಯನಿರ್ವಹಿಸಿದ್ರೆ ಏನಾಗುತ್ತಾ ದೇಶದ ಒಂದು ಪ್ರಗತಿಯನ್ನು ಉತ್ತುಂಗಕ್ಕೆ ಕೊಂಡೊಯ್ಯಬೋದು ಅದಕ್ಕಾಗಿ ಕೂಡ ನಾವು ಯೋಗ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಕೂಡ ಬಹುಮುಖ್ಯವಾಗಿರ್ತಾ ಅದಕ್ಕಾಗಿ ಸರಿಯಾದ ವ್ಯಕ್ತಿಯನ್ನು ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಚುನಾವಣೆಯಲ್ಲಿ ಆಯ್ಕೆ ಮಾಡಿದಾಗ ಪ್ರಗತಿಪರ ಸಾಧನೆಯನ್ನು ನಾವು ಕೈಗೊಳ್ಳೋಕೆ ಸಾಧ್ಯವಾಗುತ್ತಾ ನಂತರ ಸಾರ್ವಜನಿಕರೊಂದಿಗೆ ಸಂಪರ್ಕ ಅಂತೀವಿ ಸಾರ್ವಜನಿಕ ಅಂದ್ರೆ ಯಾರು ನಾವೇ ಯಾರು ಮತದಾರರು ಏನಿರ್ತೀವಲ್ಲ ಅಲ್ಲಿರ್ತಕ್ಕಂಥ ಪ್ರತಿ ಪ್ರಜೆಗಳು ಏನಾಗಿರ್ತಾರ ಸಾರ್ವಜನಿಕರಾಗಿರ್ತಾರ ಸಾರ್ವಜನಿಕರೊಂದಿಗೆ ಅಂದ್ರ ಪ್ರಜೆಗಳೊಂದಿಗೆ ಸಂಪರ್ಕ ಚುನಾವಣೆಯಲ್ಲಿ ಪ್ರತ್ಯಕ್ಷ ಚುನಾವಣೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿ ಏನಾಗಿರ್ತಾನ ಜನರ ಒಂದು ನಾಯಕ ಆಗಿರ್ತಾನತ್ತ ಯಾಕ ಒಂದು ಜನರ ಒಂದು ಬೇಕು ಬೇಡಿಕೆಗಳನ್ನು ಜನಪ್ರತಿನಿಧಿಗಳು ಏನಾಗ್ತಾರ ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಯಾರು ಜನಪ್ರತಿನಿಧಿಗಳು ಪ್ರಜೆಗಳಿಗೊಂದಿಗೆ ಏನಾಗುತ್ತ ನಿರಂತರವಾಗಿ ಯಾವ ರೀತಿ ನಿರಂತರವಾಗಿ ಸಾಗಬೇಕಾಗುತ್ತ ನಿರಂತರವಾಗಿ ಸಾಗಿ ಅಲ್ಲಿರ್ತಕ್ಕಂಥವ್ರನ್ನ ಆತ ಏನಾದರೂ ಜನ ಸಂಪರ್ಕದಿಂದ ದೂರ ಅಂದ್ರ ಆತನ ಏನ್ಮಾಡ್ತಾರ ರಾಜಕೀಯದಿಂದ ತಿರಸ್ಕರಿಸ್ತಾರ ಹೇಳು ರಾಜಕೀಯ ಪರಿಜ್ಞಾನವನ್ನು ಹೊಂದಿರತಕ್ಕಂಥ ಪ್ರಜೆಗಳು ಏನ್ ಮಾಡ್ತಾರ ಸತತವಾಗಿ ರಾಜಕೀಯದಲ್ಲಿ ಪ್ರಜೆಗಳೊಂದಿಗೆ ಒಡನಾಟವನ್ನು ಇಟ್ಕೊಳ್ಬೇಕು ಪ್ರಜೆಗಳು ಸರ್ಕಾರಕ್ಕೆ ಆಗಿರ್ತಕ್ಕಂಥವ್ರು ಯಾರು ಜನಪ್ರತಿನಿಧಿಗಳು ಅಂದ್ರೆ ಇಲ್ಲಿ ಪ್ರಜೆಗಳೇನಿರ್ತಾರೆ ಅದೇ ರೀತಿಯಾಗಿ ಸರ್ಕಾರ ನಿರ್ತಾರೆ ಇವುಗಳ ಮಧ್ಯವರ್ತಿಗಳಾಗಿ ಜನಪ್ರತಿನಿಧಿಗಳು ಕಾರ್ಯವನ್ನು ನಿರ್ವಹಿಸ್ತಿರ್ತಾರ ಅದರ ಸರಿಯಾದ ರೀತಿಗಳು ಸರ್ಕಾರ ನೀಡಿರ್ತಕ್ಕಂತಹ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಹಾಗೂ ಕುಂದುಕೊರತೆಗಳನ್ನು ಸರಿಯಾಗಿ ರೀತಿ ಪರಿಹರಿಸಿ ಅವರ ಒಂದು ಸದಾ ನೇರ ಸಂಪರ್ಕದಿಂದ ಆ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ದೃಷ್ಟಿಯನ್ನ ಕಾಣಬೇಕಾಗುತ್ತ ಜನರೊಂದಿಗೆ ಮತ್ತು ಸತತವಾಗಿರ್ತಕ್ಕಂತಹ ಪರಿಶ್ರಮದೊಂದಿಗೆ ಇರಬೇಕು ಅಂದ್ರೆ ಇಲ್ಲಿ ಯಾವ ರೀತಿ ಮೂರು ಅಭ್ಯರ್ಥಿಗಳು ಬರ್ತಾರ ಒಂದು ಮತದಾರ ಜನಪ್ರತಿನಿಧಿ ಅದೇ ರೀತಿಯಾಗಿ ಸರ್ಕಾರ ಇವುಗಳ ಮಧ್ಯೆ ಇರ್ತಕ್ಕಂಥವ್ರು ಯಾರು ಜನಪ್ರತಿನಿಧಿಗಳಂತೀವಿ ಈ ರೀತಿ ಏನಾಗ್ತಾನ ಒಂದು ಆಡಳಿತದ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿರ್ತಾನೆ ಅದಕ್ಕಾಗಿ ಈತ ಏನಾಗ್ತಾ ಸದಾ ಜನರೊಂದಿಗೆ ಇರಬೇಕು ಅದೇ ರೀತಿಯಾಗಿ ಸರ್ಕಾರದೊಂದಿಗೆ ಇರಬೇಕು ಸರ್ಕಾರ ಕೊಟ್ಟಿರ್ತಕ್ಕಂಥ ವಿವಿಧ ವಿವಿಧವಾಗಿರ್ತಕ್ಕಂಥ ಯೋಜನೆಗಳನ್ನ ಈತ ಅನುಷ್ಠಾನ ಸರ್ಕಾರ ಅನುಷ್ಠಾನಗೊಳಿಸ್ತಾ ಅವನ್ನ ಜಾರಿಗೊಳಿಸಿ ತನ್ನ ಜನರಿಗೆ ಸರಿಯಾದ ರೀತಿಯಲ್ಲಿ ಅವನ ಅನುಷ್ಠಾನಗೊಳಿಸಿದಾಗ ಏನಾಗುತ್ತೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ನೋಡಬೇಕು ಅದಕ್ಕಾಗಿ ಸಾರ್ವಜನಿಕರೊಂದಿಗೆ ಸಂಪರ್ಕವನ್ನ ಹೊಂದಿರಬೇಕಾಗುತ್ತಾ ಬಂದಾಗ ಮಾತ್ರ ಏನಾಗ್ತಾ ಒಂದು ಉತ್ತಮವಾಗಿರ್ತಕ್ಕಂಥದ್ದನ್ನ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ಕಾಣ್ಬೋದು ಚುನಾವಣೆಯ ಮೂಲಕ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರತ್ಯಕ್ಷ ಚುನಾವಣೆ ಏನಾಗ್ತಾ ಜನರ ನೇರವಾಗಿರ್ತಕ್ಕಂಥ ಪರಿಣಾಮವನ್ನ ಬೀರುತ್ತ ಅದಕ್ಕಾಗಿ ಚುನಾವಣೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯವೈತಿ ಅದರಲ್ಲಿ ಕೂಡ ಪ್ರತ್ಯಕ್ಷ ಚುನಾವಣೆ ಅಂತೀವಿ ಇಲ್ಲಿ ಏನಾದ್ರು ಸಾರ್ವಜನಿಕರೊಂದಿಗೆ ಸಂಪರ್ಕ ಕಡಿತವಾಯ್ತಂದ್ರೆ ಅಂದ್ರೆ ಅಲ್ಲಿ ರಾಜಕೀಯ ಏನಾಗುತ್ತಾ ಅಸ್ತವ್ಯಸ್ತವನ್ನು ಕಾಣ್ತೀವಿ ಅದಕ್ಕಾಗಿ ಅಸ್ತವ್ಯಸ್ತವಾಗಬಾರ್ದು ಅಂದ್ರೆ ಕುಂದು ಕೊರತೆಗಳಿಗೆ ಪರಿಹಾರಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಯಾರು ಮಾಡಬೇಕು ಪ್ರತ್ಯಕ್ಷ ಚುನಾವಣೆಯಲ್ಲಿ ಅಥವಾ ಚುನಾವಣೆಯಲ್ಲಿ ಆಗಿರ್ತ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳು ಸದಾ ಜನರನ್ನ ಸದಾಯ ಮಾಡ್ತಿರ್ಬೇಕು ಸದಾ ಚಿಂತನೆಯನ್ನ ಮಾಡ್ತಾ ಇರಬೇಕು ಪ್ರಜೆಗಳ ಕುಂದು ಕೊರತೆಗಳನ್ನು ಅವಲೋಕನ ಮಾಡಿ ಪರಿಹಾರಗಳನ್ನು ಕೂಡ ನೀಡ್ತಾ ಹೋಗ್ತಾ ಇರಬೇಕು ಇವನ್ನೆಲ್ಲ ನೋಡಿದ್ವಿ ಈ ಎಲ್ಲ ಅಂಶಗಳನ್ನು ನಾಳೆ ನಿಮ್ಗೆ ಕೇಳ್ತಾನ ಐದು ಒಂದು ಅಂಕದ ಪ್ರಶ್ನೆ ಕೇಳ್ತಾನ ಐದು ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಹಾಗಾದ್ರ ಚುನಾವಣೆ ವಿಧಗಳನ್ನು ಬರೆಯಿರಿ ಅಂತ ಎರಡು ಅಂಕ ಕೇಳ್ತಾನ ಚುನಾವಣೆ ವಿಧಗಳಂದ್ರ ಒಂದು ಪ್ರತ್ಯಕ್ಷ ಚುನಾವಣೆ ಒಂದು ಪರೋಕ್ಷ ಚುನಾವಣೆ ಅದಾದ ನಂತರ ಚುನಾವಣೆಯ ಪ್ರತ್ಯಕ್ಷ ಚುನಾವಣೆಯ ಅರ್ಥ ಹಾಗೂ ಒಂದು ವಾಕ್ಯವನ್ನು ಬರಿ ಅಂತಾನೆ ಪ್ರತ್ಯಕ್ಷ ಚುನಾವಣೆ ಅಂದ್ರೆ ಏನು ಅದಕ್ಕೆ ನೇರ ಚುನಾವಣೆ ಅಂತ ಕರಿತೀವಿ ಡೈರೆಕ್ಟ್ ಎಲೆಕ್ಷನ್ ಅಂತ ಕರಿತೀವಿ ಆದ ನಂತರ ಅದಕ್ಕೆ ಸಾಮಾನ್ಯವಾಗಿರ್ತಕ್ಕಂಥ ನಿಮ್ಮದೇ ಆಗಿರ್ತಕ್ಕಂಥ ವಾಕ್ಯ ಬರಬೇಕು ಮತದಾರರು ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಏನ್ ಮಾಡ್ತಾರ ಮತವನ್ನು ಚಲಾಯಿಸುವ ಪದ್ಧತಿಗೆ ನಿಂತು ನಾವು ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ ಈ ತರದ ಒಂದು ಅಂಶ ಬರೀಬೇಕು ಅದೇ ರೀತಿ ಇದಕ್ಕೆ ಉದಾಹರಣೆ ಕೊಡ್ರಿ ಅಂತಂದು ಕೇಳ್ತಾನ ಅವಾಗ ಅಮೆರಿಕದ ಕಾಂಗ್ರೆಸ್ ಕೆಲಸದೇ ಇರ್ಬೋದು ಇಂಗ್ಲೆಂಡಿನ ಪಾರ್ಲಿಮೆಂಟ್ನ ಕೆಳಸಭೆ ಸಾಮಾನ್ಯ ಸಭೆ ಇರ್ಬೋದು ಭಾರತದಲ್ಲಿ ಲೋಕಸಭೆ ಮತ್ತು ರಾಜ್ಯ ಯಾವುದೋ ಲೋಕಸಭೆ ಮತ್ತು ವಿಧಾನಸಭೆ ಅಂತಂದು ಕರಿತೀವಿ ನಾವು ಈ ಥರದ ಒಂದು ವ್ಯವಸ್ಥೆ ಬರೀಬೇಕಾಗುತ್ತಾ ನಂತರ ನಿಮ್ಗೆ ಐದು ಅಂಕದ ಒಂದು ಪ್ರಶ್ನೆ ಕೇಳ್ತಾನ ಚುನಾವಣ ಪ್ರತ್ಯಕ್ಷ ಚುನಾವಣೆಯ ಅರ್ಥ ಹಾಗೂ ಅದರ ಗುಣಲಕ್ಷಣಗಳನ್ನು ಬರೆಯಿರಿ ಅಂತಾನೆ ಇದರ ಒಂದು ಅರ್ಥ ಬರೋದು ಆ ಚುನಾವಣೆಯ ಅಂಶಗಳು ಯಾವ್ಯಾವಪ್ಪ ಅಂದ್ರೆ ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ ರಾಜಕೀಯ ಪರಿಜ್ಞಾನ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಸಾರ್ವಜನಿಕರೊಂದಿಗೆ ಸಂಪರ್ಕ ಈ ತರದ ಅಂಶಗಳ ಬರೆದು ಲಾಸ್ಟ್ಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಉಪ ಸಂವಹಾರವನ್ನು ಬರೀಬೇಕು ಈ ಮೇಲಿನ ಅಂಶಗಳನ್ನು ಗಮನಿಸಿದಾಗ ಈ ತರದ ಅಂಶಗಳನ್ನು ಬರೆದು ನಿಮ್ಮ ಅಭಿಪ್ರಾಯವನ್ನು ಬರೀಬೇಕಾಗುತ್ತ ಅದಕ್ಕೆ ನಿಮ್ಗೆ ಐದು ಅಂಕಗಳು ಬರ್ತಾವು ನಾಳೆ ಹತ್ತು ಅಂಕದ ಪ್ರಶ್ನೆ ಕೇಳ್ತಾನ ಇದೇ ರೀತಿ ಕೇಳಿ ಪ್ರತ್ಯಕ್ಷ ಚುನಾವಣೆ ಪರೋಕ್ಷ ಚುನಾವಣೆ ಇವುಗಳಿಗಿರ್ತಕ್ಕಂಥ ಒಂದು ವ್ಯತ್ಯಾಸ ಏನು ಅಂತ ಕೇಳ್ತಾನ ವ್ಯತ್ಯಾಸಗಳನ್ನು ಬರೀಬೇಕಾದ್ರೆ ನೀವು ಜಾಗೃತರಿರ್ಬೇಕು ಇಲ್ಲೇ ಮಾಡಬೇಕು ಜಾಗೃತಿಯಿಂದ ಬರೀಬೇಕು ಪ್ರತ್ಯಕ್ಷ ಚುನಾವಣೆಗೆ ಯಾವ ರೀತಿ ಅಂಶಗಳು ಬರ್ತಾವು ಪರೋಕ್ಷ ಚುನಾವಣೆಗೆ ಯಾವ ರೀತಿ ಅಂಶಗಳು ಬರ್ತಾವು ಅದಕ್ಕಾಗಿ ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಲಕ್ಷಣಗಳನ್ನು ಗಮನದಲ್ಲಿಟ್ಕೊಂಡು ಏನು ಮಾಡ್ಬೇಕು ನೀವು ಅವುಗಳ ವ್ಯತ್ಯಾಸವನ್ನು ಕೂಡ ಬರೀಬೇಕಾಗುತ್ತಾ ಅದಕ್ಕಾಗಿ ಇಲ್ಲಿವರೆಗೆ ಏನು ಮಾಡಿದ್ವಿ ಪ್ರತ್ಯಕ್ಷ ಚುನಾವಣೆಯ ಅರ್ಥ ಹಾಗೂ ಅದರ ಒಂದು ಗುಣಲಕ್ಷಣಗಳನ್ನು ನಾವು ಸತ್ ಅಭ್ಯಾಸ ಮಾಡಿದ್ವಿ ಮುಂದಿನ ಒಂದು ಅವಧಿಯಲ್ಲಿ ಏನು ಮಾಡೋಣ ನಾವು ಪರೋಕ್ಷ ಚುನಾವಣೆಯ ಅರ್ಥ ಅದರ ಒಂದು ಲಕ್ಷಣ ತದನಂತರ ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆಗೆ ಇರ್ತಕ್ಕಂಥ ಒಂದು ವ್ಯತ್ಯಾಸಗಳನ್ನು ಮುಂದಿನ ಒಂದು ಅವಧಿಯಲ್ಲಿ ಏನು ಮಾಡೋಣ ಚರ್ಚಿಸೋಣ ಎಲ್ಲರಿಗೂ ಧನ್ಯವಾದಗಳು